ಚಳ್ಳಕೆರೆ ತಾಲೂಕು ಇರತಕ್ಕಂಥ ತಾಲೂಕು ಅಂತಕ್ಕಂಥದ್ದು ಬಳ್ಳಾರಿಗೆ ಹೋಗೋ ರಸ್ತೆ ತಮಗೂ ಚಿತ್ರದುರ್ಗನ ಬಳ್ಳಾರಿಗೆ ಹೋಗೋ ರಸ್ತೆಯಲ್ಲಿದೆ ಅದು. ಅವರ ಸಂತತಿ ನೆನೆಸ್ಕೋಬೇಕಂದ್ರೆ ಅವರು ನಮ್ಮ ತಾತನ 7 ಜನ ಮಕ್ಕಳು. ಅವರು ಮೊದಲನೇ ವೆಂಕಣ್ಣನವರು, ಎರಡನೇ ರಾಮಸ್ವಾಮಿಯವರು ಅಂತ ಹೇಳಿ ಅವರು ತರಾಸು ಅವ್ರ ತಂದೆ ರಾಮಸ್ವಾಮಿಯವರು ಅಂತ. ನೆಕ್ಸ್ಟ್ ಲಕ್ಷ್ಮಣ್ ರಾಯ್ ಅಂತಿದ್ರು, ಅವರು ಪ್ರೇಮಿಸ್ ಕೊಟ್ಟಿ ತಳಿಕಿನ ಕುಟುಂಬದಲ್ಲಿ ನಿಂತಕ್ಕಂಥವರು ಕೇವಲ 3 ಜನ, ವೆಂಕಣ್ಣವರೊಬ್ಬರು, ಶ್ಯಾಮರಾಯರೊಬ್ಬರು, ಒಬ್ಬರು ತರಾಸು ಅವರು. ದೇವಮಾನವ ಅವರು, ವೆಂಕಣ್ಣವರು ದೇವಮಾನವ. 1937 ಇಸ್ವಿನಲ್ಲಿ ಅವರು ದಿವಂಗತ ಆದರು. ನಾನು 44 ದಿವಸ ಹುಟ್ಟಿದೆ, ಹಾಗಾಗಿ ಅವ್ರ ಬಗ್ಗೆ ಕೇಳಿದ್ದೀನಿ ಹೊರತು ತಂದೆಯವರಿಗೆ 100 ಜನ ಶಿಷ್ಯರಿದ್ದು. ನಮಗೆ ವೆಂಕಣ್ಣ ವಿಷಯದಲ್ಲಿ ಕಾಣ್ತಕ್ಕಂಥವ್ರು ಒಬ್ಬರೇ ಒಬ್ಬರು, ಕುವೆಂಪುರ ಒಬ್ಬರೇ ಬಹಳ ಪ್ರಧಾನವಾಗಿ ಕಾಣ್ತಕ್ಕಂಥವ್ರು. ಇದ್ರಲ್ಲಿ ಬೇಕಾದಷ್ಟು ಶಿಷ್ಯರು ಅವ್ರಿಗೂ ಇದ್ದರು ಕೂಡ. ಸರಳತೆ ಮೂರ್ತಿ ಬೆತ್ತಂಥ ವ್ಯಕ್ತಿ ವೆಂಕಣ್ಣನವರು. ಆಮೇಲೆ ತಂದೆಯವರು ಸುಮಾರು 69 ಪುಸ್ತಕ ಬರೆದ್ರು, ವೆಂಕಣ್ಣ ಬರೆದ್ರು ಕೇವಲ 7 ಪುಸ್ತಕ. ನಿನಗಿಂತ ದೊಡ್ಡಪ್ಪ ಹೇಗೆ ದೊಡ್ಡವರು ಅಂತ ಹೇಳಿದೆ, ಕೇಳಿದೆ. ಅಯ್ಯೋ ಹುಚ್ಚಿಕೊಂಡಿದೆ, ವೆಂಕಣ್ಣವ್ರಿ ನಾನಿಲ್ಲಿ. ಈಗ ವೆಂಕಣ್ಣವರ ಬ್ಯಾಂಕ್ ಅಕೌಂಟ್ನಲ್ಲಿ ಯಾವಾಗಲೂ ಸಾಲ ಇರ್ತಿತ್ತು. ವೆಂಕಣ್ಣ ಯಾಕೆ ಸಾಲ ಮಾಡ್ತಿದ್ರು ಅಂದರೆ ಟು ಹೆಲ್ಪ್ ಅದರ್ಸ್, ಸ್ವಂತಕ್ಕಲ್ಲ, ಬೇರೆಯವ್ರಿಗೋಸ್ಕರ ಸಾಲ ಮಾಡ್ತಿದ್ದೆ, ನನಗಿಲ್ಲದೆ ಆ ಯೋಗ್ಯತೆ ಅಂದರು. ಇಲ್ಲ ಇಲ್ಲ, ವೆಂಕಣ್ಣನವ್ರು ಬರೆದಿದ್ದು ಬಹಳ ಕಡಿಮೆ, ಆದರೂ ಕೂಡ ಬಹಳ ಬರೆದಿದ್ದೆಲ್ಲ ಚೊಕ್ಕ ಬಂಗಾರ ಅವ್ರ ಬರವಣಿಗೆಯಲ್ಲಿ. ಅವ್ರ ಬರವಣಿಗೆಯಲ್ಲಿ ಒಂದು ಪದ ಸೇರಿಸೋಂಗೂ ಇರ್ತಿರ್ಲಿಲ್ಲ, ತೆಗೆಯೋಂಗೂ ಇರ್ತಿರ್ಲಿಲ್ಲ. ದೇವ್ರು ಹೇಗೆ ಕಾಣಿಸಲ್ವೋ ಹಾಗೆ ವೆಂಕಣ್ಣವ್ರು ಕಾಣಿಸ್ಕೋತಿರ್ಲಿಲ್ಲ. ಅಂಥ ಅದ್ಭುತವಾದ ವ್ಯಕ್ತಿ ನಮ್ಮಣ್ಣ ವೆಂಕಣ್ಣ. ಇವ್ರು 3 ಜನ ಕೂಡ ತಳುಕಿನ ಮಹಾಮಹಿಮರು ಇವರೆಲ್ಲ ಕೂಡ. ಶ್ಯಾಮರಾಯರು ವೆಂಕಣ್ಣವರ ತಮ್ಮ, ನಮ್ಮ ತಂದೆಯವರು. ಶ್ಯಾಮರಾಯರು ಕೂಡ ಭಾಳ ಬಡತನದಿಂದ ಭಾಳ ಮೇಲಕ್ಕೆ ಬಂದವರು. ಭಿಕ್ಷಾನ ಬೇಡಿಕೊಂಡು ಅವರ ಜೀವನ ತಗೋತು ಅಂದರೆ ಚಕ್ಕಡಿ ಕರೆಯೋರು ಅಂತೈತಿ ಅವರು. ಅವರು ಕುವೆಂಪು ಅವ್ರಿಗೆ ಅವರು ಸಮಯಸ್ಕರಾದರೂ ಕೂಡ ಅವರು ವಿದ್ಯಾರ್ಥಿ ಆಗ್ತಾರೆ. ಕಾರಣ ಅಂದರೆ ಅವರ ಜೀವನದಲ್ಲಿ ಬಹಳ ಕಷ್ಟಪಟ್ಕೊಂಡು ಓದೋದು ಸಂಪಾದನೆ ಮಾಡಿ ಓದಿಸಿ ಹೀಗೆ ಮಾಡಿಕೊಂಡು ಬಹಳ ಕಷ್ಟದಿಂದ ಮೇಲೆ ಬಂದು ಮೇಲೆ ಬಂದಂಥವರು ಶ್ಯಾಮರಾಯರು. ವೆಂಕಣ್ಣವರ 6ನೇ ತಮ್ಮ ಅವರು. ತಂದೆಯವರು 95 ವಯಸ್ಸು ತೀರ್ಕೊಂಡಾಗ, ವೆಂಕಣ್ಣವ್ರು ತೀರ್ಕೊಂಡಾಗ ಕೇವಲ 53 ವರ್ಷ ಅವರಿಗೆ, ಭಾಳ ಅಲ್ಪಾಯಸ್ಸು ಅವ್ರದ್ದು. ಇನ್ಫ್ಲೂಯೆನ್ಸ ಬಂದು ಆ ಕಾಲ ಅವ್ರಿಗೆ ಮೆಡಿಸಿನ್ ಇರಲ್ಲ, ಹಾಗಾಗಿ ವೆಂಕಣ್ಣವ್ರು ತೀರ್ಕೋತಾರೆ. ತಳಕಿನ ಬೆಳಕು ಸಾರಸ್ವತ ಅಷ್ಟೇ, ಸಾರಸ್ವತ ಪ್ರವೀಣರು ಎಲ್ಲರೂ ಕೂಡ ಅವರು, ವೆಂಕಣ್ಣವರಿರ್ಬೋದು, ಶ್ಯಾಮರಾಯರಿರ್ಬೋದು, ತರಾಸು ಇರ್ಬೋದು, ಅವರೊಬ್ಬೊಬ್ಬರದ್ದು ಕೂಡ ಭಾಳ, ತರಾಸು ಅವ್ರದ್ದಂತೂ ಭಾಳ ರೋಚಕವಾದ ಜೀವನ ಅವ್ರದ್ದು. ಈ ನಾಡಿಗೆ ಸ್ವಾತಂತ್ರ್ಯ ಬರಬೇಕು ಅಂತ ಹೇಳಿ ಸ್ವಾತಂತ್ರ್ಯ ಬರೆದಾಗ ತಮ್ಮ ಓದನೆ ಬಲಿಕೊಟ್ಟಂಥವರು ತರಾಸು ಅವರು. ಭಾಳ ಜನಕ್ಕೆ ಗೊತ್ತಿಲ್ಲ ಅದು. ಹೀಗಾಗಿ ಅವರ ಜೀವನನೇ ಭಾಳ ತ್ಯಾಗಮಯವಾದ ಜೀವನ ಅವರು ತರಾಸು ಅವ್ರದ್ದು. ವಾಸ್ತವವಾಗಿ ಅವರ ಆರಂಭದ ಕವಿತೆಗಳು ನೋಡಿ ಮೆದ್ದಂಥವರು ವೆಂಕಣ್ಣನವರು. ಅವರು ಹೇಳ್ತಾರೆ, ಏ ಪುಟ್ಟಪ್ಪ ಓದಿ ಏನು ಬರೆದಿದ್ದೀರಾ ಅಂತಂತಾರೆ. ಪುಟ್ಟಪ್ಪನವ್ರು ಓದ್ತಾ ಇದ್ದಾಗ, ಏ ನಿಲ್ಲಿಸಿ ಪುಟ್ಟಪ್ಪ ಅಂತ ಅಂದ್ಬಿಟ್ಟು, ನೋಡಿ ಪುಟ್ಟಪ್ಪನವರೇ ಇದು ನೀವು ಎಂಥ ಕವಿ ಅಂತಂದರೆ ನಭೂತನ ಭವಿಷ್ಯತಿ, ನೀವು ಹಿಂದೆ ಇಂಥ ಕವಿ ಇರಲಿಲ್ಲ ಮುಂದೆ ಬರಲ್ಲ ಅಂತ. ಹಾಗಾಗಿ ಅವ್ರನ್ನ ಬೆಂತಡ್ತಂಥವ್ರು ವೆಂಕಣ್ಣನವರೇ. ಒಮ್ಮೆ ನಮ್ಮ ತಂದೆಯವರು ವೆಂಕಣ್ಣವರು ವಿದ್ಯಾರ್ಥಿ ಕೂಡ ಆಗಿರ್ತಾರೆ. ಹಾಗಾಗಿ ಅವರು ಒಂದ್ಸಲ, ಅಣ್ಣ ನೀವು ಬಹಳ ದೊಡ್ಡವನು ಅಂತಂತಾರೆ. ಅಷ್ಟೇ, ಇನ್ನೇನು ಹೇಳಲ್ಲ ಅವರು. ಆಗ ವೆಂಕಣ್ಣನವರು ಒಂದು ನಿಮಿಷ ಸುಮಾರು ಹೇಳ್ತಾರೆ, ಶಾಮಣ್ಣ ಅಂತಿರ್ತಾರೆ ಅವ್ರು ನಮ್ಮ ತಂದೆನ. ಶಾಮಣ್ಣ ನಿಂಗೆಲ್ಲೋ ಭ್ರಾಂತಿ, ಧಾನೇ ಬಸವಾನೆ ಅಂತಂತಾರೆ. ಅದನ್ನು ನಮ್ಮ ತಂದೆಯವರು ಹೋಗಿ ಕುವೆಂಪು ಅವ್ರು ಹೇಳ್ತಾರೆ. ಅವರು ಹೇಳ್ತಾರೆ, ಶ್ಯಾಮರಾವ್ ನನಗೆ ರಾಮಾಯಣ ದರ್ಶನ ಬರೀತಾ ಇದ್ದೀನಿ, ಈ ರಾಮಾಯಣ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ವೆಂಕಣ್ಣವ್ರು ಮಾಡ್ತೀನಿ ಅಂದ್ಬಿಟ್ಟು ಅದನ್ನು ವೆಂಕಣ್ಣವ್ರಿಗೆ ಅರ್ಪಣೆ ಮಾಡ್ತಾರೆ ಅವರು. ಇದೋ ಮುಗಿಸಿ ತಂದೆ ಏನು ಈ ಬೃಹತ್ ಗಾನ ಮೊಮ್ಮಂತ ತಮಗೆ ಗೊತ್ತೋ, ಒಂದೂವರೆ ಪುಟಗಳು ಅವ್ರ ಬಗ್ಗೆ ಅರ್ಪಣೆ ಮಾಡ್ತಾರೆ, ಬರೀತಾರೆ ಅದನ್ನು. ಗುರು ಶಿಷ್ಯರ ಬಾಂಧವ್ಯ ಹೇಗಿತ್ತು ಅಂತ ಹೇಳ್ತಾ ಹೋದರೆ ಸಮಥಿಂಗ್ ಫ್ಯಾಂಟಾಸ್ಟಿಕ್. ಕುವೆಂಪು ಅವರು ಸರ್ ಹೋಗಿ ಶ್ರೀರಂಗಪಟ್ಟಣದಲ್ಲಿ ಒಂದು ಜಾತೀಯತೆ ಬಗ್ಗೆ ಮಾತಾಡ್ತಾರೆ. ಬಿ ಎಸ್ ವೆಂಕಟು ರಿಜಿಸ್ಟರ್ ಅವರು, ಅವರು ವೆಂಕಟವ್ರಿಗೆ ಹೇಳ್ತಾರೆ, ನೋಡಿ ವೆಂಕಟಯ್ಯ ನಿಮ್ಮ ವಿದ್ಯಾರ್ಥಿ ಏನೋ ಮಾತಾಡಿದ್ದಾರೆ, ಸ್ವಲ್ಪ ಅದು ಸ್ವಲ್ಪ ಕಾಂಟ್ರವರ್ಷಿಯಲ್ ಕಾಣಿಸ್ತದೆ, ಕೈಂಡ್ಲಿ ಫೈಂಡ್ ಔಟ್ ವಾಟ್ ಇಟ್ ಇಸ್ ಅಂತಾರೆ. ಕುವೆಂಪು ವೆಂಕಟವ್ರು ಕರೀತಾರೆ ಕುವೆಂಪನ, ಏ ಪುಟ್ಟಪ್ಪ ಅದೇನು ಭಾಷಣ ಏನೋ ಅದೇನು ತೊಗೊಂಬಾರ ಇಲ್ಲಿ ಅಂತಾರೆ. ಆಮೇಲೆ ಪುಟ್ಟಪ್ಪನವರು ಬರೆದ ಭಾಷಣ ನೋಡ್ಬಿಟ್ಟು ಬಿ ಎಮ್ ಸಿಗೆ ಹೇಳ್ತಾರೆ, ಸರ್ ನಮ್ಮ ಮಗನಿಗೆ ಯಾರು ಬುದ್ಧಿ ಹೇಳೋಗಿ ಇದಕ್ಕಿಂತ ದೊಡ್ಡ ಬುದ್ಧಿ ಏನು ಹೇಳೋಕ್ಕಾಗಲ್ಲ ಅಂತ ಭಾಷಣ ಕುವೆಂಪು ಮಾಡಿರ್ತಾರೆ. ದಿಸ್ ಇಸ್ ಸೋ ಹಿ ಎನ್ಕರೇಜ್ ಸ್ಟೂಡೆಂಟ್ಸ್. ಕುವೆಂಪು ಅವ್ರಿಗೆ ಬಹುಮಾನ ಬರುತ್ತೆ. ಆಗಿನ ವೆಂಕಣ್ಣ ನೋಡಿರಲ್ಲ ಅವರು. ವೆಂಕಣ್ಣವರು ಬೆಂಗಳೂರಿಂದ 10 ಗಂಟೆಗೆ ಮೈಸೂರು ರಾಮಕೃಷ್ಣಾಶ್ರಮಕ್ಕೆ ಬಂದು ಅವ್ರು ಬಹುಮಾನ ಕೊಡಬೇಕು. ಹಾಗಾಗಿ 10 ಗಂಟೆ ಕರೆಕ್ಟಾಗಿ ಕುವೆಂಪು ಹೋಗ್ತಾರೆ ರಾಮಕೃಷ್ಣಾಶ್ರಮಕ್ಕೆ. ಹೋದರೆ ಒಂದು ಚಿಕ್ಕ ಬಾಣ ಕಲ್ಪಿಸೋದು, ಇವರು ಆಲ್ರೆಡಿ ಎತ್ತಿದ ಮನುಷ್ಯ, ಪೇಟ ಗಿಟ್ಟ ಸೂರು ಎಲ್ಲ ಕೋಟ್ ಗಿಟ್ಟ ಹಾಕೊಂಡ್ಬಂದು ಅಲ್ಲಿ ಬಹುಮಾನ ಕೊಡೋಕೆ ಅವ್ರಿಗಿಂತ ಮುಂಚೆ ಬಂದು ಇವ್ರು ಬಂದು ಕಾಯ್ಕೊಂಡು ಕೂತಿರ್ತಾರೆ. ತಾನೂ ಕಾಯ್ಬೇಕು ಅವ್ರಿಗೆ, ಅವರೇ ಬಂದು ಕಾಯ್ತಾ ಕೂತಿಲ್ಲ ಬಹುಮಾನ ಕೊಡೋಕ್ಕೆ ಅಂತ. ದಿಸ್ ವಾಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಕುವೆಂಪು ಆ್ಯಂಡ್ ವೆಂಕಣ್ಣಯ್ಯ. ಯಾವ ರೀತಿ
ಕುವೆಂಪುವನ್ನ ವೆಂಕಟರು ಬೆಳೆಸ್ತಾರೋ ಅದೇ ರೀತಿ ಶಿವರುದ್ದಪ್ಪ ನಮ್ಮ ತಂದೆ ಬೆಳೆಸ್ತಾರೆ. ಶಿವರುದ್ದಪ್ಪ ಬರೆದಂಥ ಆರಂಭದ ಕವಿತೆಗಳನ್ನು ಚಾಮುಂಡಿ ಬೆಟ್ಟದ ತಂದೆಯವ್ರು ಕರ್ಕೊಂಡೋಗಿ ಅಲ್ಲಿ ಒಂದು ಕಲ್ಪನೆ ಮೇಲೆ ಕೂತ್ಕೊಂಡು ಶಿವರುದ್ದಪ್ಪ ಓದ್ತಾ ಇದ್ದಾಗ ಏನು ಯಾ ಎಷ್ಟು ಚೆನ್ನಾಗಿ ಬರೆದಿದೆಯಾ ಅಂತಂತಾರೆ. ಅದಕ್ಕೆ ಶಿವರುದ್ದಪ್ಪ ಸರಿ ಸರ್ ಚೆನ್ನಾಗಿ ಬರೆದಿದ್ದೀನಿ ನೀವು ಯಾರು ಸರ್ ಪ್ರಕಟ ಯಾಕೆ ನಾನು ಇಲ್ವಾ ನಮ್ಮ ತಳ್ಕಿನ ವೆಂಕಟರು ಮೊಟ್ಟ ಮೊದಲ ಶಿವರುದ್ದಪ್ಪರ ಸಾಮಗಾನ ಕವಿತೆಯನ್ನು ಬರೆದಂಥ ಗುರುತಿಸೋರು ಶಾಮರಾಯರು. ಎದೆ ತುಂಬಿ ಹಾಡಿದ್ದು ಅದೇ ಪ್ರೇರಣೆ. ಬೆಂಗಾಲಿ ಭಾಳ ಕಲಿತಿದ್ರು ಅವರು. ಬೆಂಗಾಲಿ ಹೇಗೆ ಅವರು ಹೇಗೆ ಕಲಿತು ಅಂದರೆ ಅವರು ರಾಮಕೃಷ್ಣ ಪರಮಹಂಸರ ಅವರು ಬಹಳ ಭಕ್ತರು, ಆಶ್ರಮಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿಗೆ ಕಲ್ಕತ್ತಾಲಿಂದೆಲ್ಲ ಬರ್ತಾಯಿರ್ತಾರೆ, ಸ್ವಾಮಿಗಳೆಲ್ಲ ಬರ್ತಿರ್ತಾರೆ. ಇವರು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಬೆಂಗಾಲಿ ಕರೀತಾರೆ. ಹಾಗಾಗಿ ಪ್ರಾಚೀನ ಸಾಹಿತ್ಯ ಅದು ಬೆಂಗಾಲಿಯಿಂದ ಅನುವಾದ ಆಗಿರ್ತಕ್ಕಂಥ ಅದ್ಭುತವಾದ ಒಂದು ಪುಸ್ತಕ ಅದು. ಇದು ಅವರ ಬರವಣಿಗೆ ಬಗ್ಗೆ ಮೂಲತಃ ಸಾರಸ್ವತ ಲೋಕಕ್ಕೆ ತಿಳಿಸ್ಬೇಕಾದಂಥ ಬಹಳ ಮುಖ್ಯವಾದ ಒಂದು ವಿಚಾರ ಅಂತ ನಾನು ಭಾವಿಸಿದ್ದೀನಿ. ಅಂತಹ ಒಂದು ಅದ್ಭುತವಾದ ಕೃತಿನ ವೆಂಕಟ ನಡೆಸೋದಕ್ಕೆ ಇದು ಯಾರಿಗೂ ಗೊತ್ತಿಲ್ಲ. ಇದು ಅವ್ರಿಗಿದ್ದಂಥ ಸ್ಥಿತಪ್ರಜ್ಞತ್ವ, ಅವರು ಭಗವದ್ಗೀತೆಯನ್ನು ಓದಿದ ಅನುಷ್ಠಾನ ಮಾಡಿಕೊಂಡಿದ್ದ ಜೀವನದಲ್ಲಿ ಇದು ಬಹಳ ಮುಖ್ಯವಾದ ಘಟನೆ. ಇದು ಈಗ ಸಾಹಿತ್ಯ ಪರಿಷತ್ ಉದಯದ ಅವಾಗೇನು ವೆಂಕಟವನೇ ಸಾಹಿತ್ಯ ಪರಿಷತ್ ಅಷ್ಟೇ. ಕನ್ನಡವನ್ನು ಕಟ್ಟಿದ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಿದಂಥವ್ರು ವೆಂಕಟನವರು. ತ್ರಯಾಣಾಮೇಕ ಭಾವಾನಾಂ ಯೋನ ಪಶ್ಯತಿ ವೈಭಿಧಾಂ ಸರ್ವಭೂತಾತ್ಮನಾಂ ಬ್ರಹ್ಮನ್ ಸಶಾಂತಿ ಮಧಿಗಚ್ಛತಿ. ಎಲ್ಲ ಪ್ರಾಣಿಗಳಿಗೂ ಆತ್ಮಸ್ವರೂಪರಾದ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ಭೇದವನ್ನೆಣಿಸುವುದಿಲ್ಲವೋ ಅವರು ಶಾಂತಿಯನ್ನು ಹೊಂದುತ್ತಾರೆ. ಅವ್ರ ಮನೆ ಗಮಕದ ಗೋಷ್ಠಿ ನಡೀತಾ ಇರುತ್ತೆ. ಗಮಕದ ಗೋಷ್ಠಿ ನಡೀತಂದರೆ ಕೆಳಗಡೆ ಏನೋ ಸದ್ದಾಗುತ್ತೆ. ಮಾಡಿ ಮೇಲಿಂದ ವೆಂಕಟವರು 5 ಮೆಟ್ಲು ಇಳಿದು ಬರ್ತಾರೆ, 8 ಮೆಟ್ಲಿನ ಇದವರು. ಅಲ್ಲಿ ಮೇಲೆ ಏನು ಅಂತ ಸುಮ್ಮನೆ ಅಂತಾರೆ. ನಮ್ಮ ತಂದೆಯವರು ಅದಿರ್ತಾರೆ. ಅವರು ಯಾರು ಹೇಳ್ತಾರೆ ನಿಮ್ಮ 2ನೇ ಹೆಂಡತಿ ಮೊದಲನೇ ಮಗು ಸತ್ತೋಗಿದೆ ಅಂತಾರೆ. ಶ್ಯಾಮರಾಯರು ಇಷ್ಟಾದ ಜನ ಬಂದಿದ್ದಾರೆ, ಸಂತೋಷವಾಗಿರ್ತಕ್ಕಂಥ ಸಮಯ ಈ ಸಮಯದಲ್ಲಿ ಇದನ್ನು ನಾವು ಈ ಅಟ್ಮಾಸ್ಫಿಯರ್ ಏನಿದೆ ಇದನ್ನು ಹಾಳು ಮಾಡಬಾರ್ದು. ಅದಾಗಲಿ, ಈಗ ಮಗು ಮತ್ತೆ ವಾಪಸ್ ಬರೋದಿಲ್ಲ. ಆದ್ದರಿಂದ ಇಷ್ಟೊಂದು ಜನಕ್ಕೆ ನಾವು ಅನಾನುಕೂಲ ಮಾಡಿ ವ್ಯಥೆ ಯಾಕೆ ಕೊಡಬೇಕು, ವ್ಯಥೆ ನಮಗೆ ಆಗ್ತಕ್ಕಂಥದ್ದು ಅಂತ ಹೇಳಿ ಹಾಗೆ ಮುಚ್ಚಿಟ್ಟಿರ್ತಾರೆ. ಮುಚ್ಚಿಟ್ಟು ಎಲ್ಲ ಆದಮೇಲೆ, ಊಟ ಉಪಚಾರಗಳೆಲ್ಲ ಆದಮೇಲೆ ಆಮೇಲೆ ಮುಂದಿನ ಕೆಲಸ ಮಾಡ್ತಾಳೆ ಅಂತಕ್ಕಂಥದ್ದು. ಅಂದರೆ ವಿದ್ವಾಂಸರನ್ನು ಹೇಗೆ ನೋಡಿಕೊಳ್ಬೇಕು, ಅವ್ರನ್ನ ಅವರ ಅತಿಥಿಗಳು ಅವರಾಗೇ ಬಂದಿಲ್ಲ, ಅತಿಥಿಗಳಾಗಿ ಬಂದವರನ್ನ ನಾವು ತೊಂದರೆ ಕೊಟ್ಟು ಅವ್ರನ್ನ ಹೋಗುವಂತ ನಾವು ಮಾಡಬಾರ್ದು ಅಂತಕ್ಕಂಥ ಒಂದು ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ಕೂಡ ತಾವು ತಾಸು ಶ್ಯಾಮರಾಯರಲ್ಲೇ ನೋಡಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಅವರು ನಮ್ಮ ತಂದೆ ನೋಡಪ್ಪ ಅದೇನು ಬೇಕು ಮಾಡಿಬಿಡಪ್ಪ ಅಂಥೇಳಿ ಹೀಗೆ ಜಾಯಿನ್ಸ್ ಮತ್ತು ಸಭೆ ಸೇರಿಕೊಂಡು ಗಮಕದ ಗೋಷ್ಠಿಯಲ್ಲಿ ಆಗೋಗುತ್ತೆ. 12 ಗಂಟೆ ಮುಗೀತೆ ಗೋಷ್ಠಿ. ಆ ದಿವಸನ ಮನೇಲಿ ಹಬ್ದೂಟ ಆಗಬೇಕು. ಅವತ್ತು ಹಬ್ದೂಟ ಆಗಿರುತ್ತೆ. ಅವತ್ತು ಸರಿ 12 ಗಂಟೆ ಕರೆಗೆ ಎಲ್ಲ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಊಟಕ್ಕೆ ಕೂತ್ಕೊಂಡಿದ್ದರೆ ಒಬ್ಬೊಬ್ಬರು ಡೇಟಮ್ ಬರೆಸ್ತಾರೆ. ತುಪ್ಪ ಮಾತ್ರ ನಮ್ಮ ದೊಡ್ಡಮ್ಮ ಬಿಡಿಸ್ತಾ ಇರ್ತಾರೆ. ಅವತ್ತು ಬರೋದಿಲ್ಲ ಅವರು. ಅಲ್ಲಿ ರಾಜೀವ್ ಲೋಚನ ಮತ್ತಿರ್ತಾರೆ. ಅವರು ಆ ಕಾಲದ DDPI ಲೆವೆಲ್ ಆಫೀಸರ್ ಅವರು, ಗಮಕರ ಬಿಂದುವರವರು ಅವರಲ್ಲಿ ಇರ್ತಾರೆ. ಅವರು ಅವರು ಎಲ್ಲಿ ವೆಂಕಟ ನಿಮ್ಮ ಹೆಂಡತಿ ಬರಲ್ವಾ ಅಂತ ರಾಜೀವ್ ಲೋಚನ ಕೇಳ್ತಾರೆ. ಆಗ ವೆಂಕಟ ಹೇಳ್ತಾರೆ, ಇಲ್ಲಪ್ಪ ಇವತ್ತು ನಮಗೂ ಸತ್ತೋಯ್ತು. ಅದಕ್ಕೆ ಹೇಳು, ಏ ನೀ ಮನುಷ್ಯನೇ ನೀನು ಅಂತಾರವ್ರು. ಏನೆಯಾ ನಿಮ್ಮ ಮಗು ಸತ್ತೋಗಿದೆ ಅಂತೀಯಾ, ವಾಯ್ಸ್ ಊಟ ಪಡಿಸಿ, ಏನು ನೀ ಮನುಷ್ಯನ ನೀನು ಅಂತಾರೆ. ಅದಕ್ಕೆ ವೆಂಕಟವ್ರು ಹೇಳ್ತಾರೆ, ನೋಡಪ್ಪ ರಾಜರತ್ನಂ, ಈಗ 3-4 ದಿವಸ ಮಗು ಆರೋಗ್ಯ ಸರಿಲ್ಲ, ಎಲ್ಲ ಶುಶ್ರೂಷೆ ಎಲ್ಲ ಮಾಡಿಸಿದ್ವಿ, ಮಗು ಸತ್ತೋಯ್ತು. ಇವತ್ತು ನಾವು ಮಾಡಬೇಕಾದ ಕೆಲಸ ಮಾಡಿದ್ವಿ, ಮಗು ಸತ್ತು ಅಂತ ನಾವು ಊಟ ಬಿಡಬೇಕಾಗುತ್ತೇನಪ್ಪ ನಾವು. ಹಾಂ, ಏನೇ ಹೇಳುತ್ತೆ ಭಗವತಿಗೆ, ಸುಖದಕ್ಕೆ ಸಮಯ ಕೃತ್ವ ಲಾಭ ಲಾಭವು ಜಯ ಜೀವ. ಅಪ್ಪ ನೀ ಯಾರು ನೀ ಮನುಷ್ಯನ ಅಪ್ಪ ನೀ ಮನುಷ್ಯನಲ್ಲ ಅಪ್ಪ ದೇವನ ಕೈ ಮುಗಿದು ಬಿಡ್ತಾರೆ. ದಿಸ್ ವಾಸ್ ದಿ ಗ್ರೇಟ್ನೆಸ್ ಆಫ್ ಪ್ರೊಫೆಸರ್ ವೆಂಕಣ್ಣಯ್ಯ. ನೋಡಿ ಎಂಥ ದೊಡ್ಡ ಒಂದು ವ್ಯಕ್ತಿತ್ವ ಅವ್ರದ್ದಂತೂ, ಇದಕ್ಕಿಂತ ಬೇಕಾ? ಹಾಂ, ಹೀಗೆ ಅನೇಕ ಈಗ ಒಬ್ಬ ದಿವಸ ಬೆಳಗ್ಗೆ ವಾಕ್ ಹೋಗ್ತಿರ್ತಾರೆ. ಅವರು ವಾಕ್ ಹೋಗ್ತಾಯಿದ್ರೆ ಒಬ್ಬ ಭಿಕ್ಷಕ ದಿವಸ ಒಂದು ಕಾಸು ಕೊಡ್ತಿರ್ತಾರೆ, ಒಂದು ದುಡ್ಡೋ ಕಾಸೋ ಅನ್ನೋ ಆ ಕಾಲದಲ್ಲಿ ಕೊಡ್ತಿರ್ತಾರೆ. ಈಗ ಒಂದು ದಿವಸ ಹೋಗ್ತಿದ್ದಾಗ ಸರಿ ಅವ್ರಿಗೆ ಏನೋ ತುಂಬ ತಡ್ಕಾಡ್ತಾರೆ. ಸ್ವಾಮಿ ಹೋಗಿ ಸ್ವಾಮಿ ಯಾಕೆ ಬೇಜಾರು ಮಾಡ್ಕೊಂಡು ದಿವಸ ಕೊಡದೇ ಏನು ಅಂತ ನಾನು ಭಿಕ್ಷಕನೇ ಹೇಳ್ಬಿಡ್ತಾರೆ ಸಮಾಧಾನ. ಸರಿ ಅಷ್ಟು ದೂರ ಹೋಗ್ತಾರೆ, ಫ್ರೆಂಡ್ಸಿಗೆ ನಾನು ನೋಡೋ ಒಂದು ಕಾಸು ಕೊಡು ನಾಳೆ ಕೊಡ್ತೀನಿ ಅಂತೇಳಿ ಅವ್ನು ಕರೀತಾರೆ. ಮತ್ತೆ ಅವನು ಬಂದು ಏನು ಸ್ವಾಮಿ ಏನು ಹೊಸ ಕೊಡದೇ ಏನಾಗ್ತಿತ್ತು ಅಂತ ಅದಕ್ಕೆ ಅಂತಾರೆ, ನೋಡಪ್ಪ ಇದೊಂದು ಸತ್ಸಂಪ್ರದಾಯ ದಿವಸ ಮಾಡ್ತಾ ಇದ್ದೀನಿ, ಇವತ್ತು ಯಾಕೆ ತಪ್ಪಬೇಕು? ಅದೇ ಗ್ರೇಟ್ನೆಸ್ ಆಫ್ ವೆಂಕಣ್ಣಯ್ಯ, ಫೇಸ್ ಡಿಫ್ರೆಂಟ್ ಫೇಸಸ್ಸು. ಯಾವನೋ ಬಡವ ಬಡತನ ಅವನು ಕಾಗದ ಬರೀತಾನೆ ಅವ್ರಿಗೆ ಸ್ವಲ್ಪ ಹಣಕಾಸು ಸಹಾಯ ಮಾಡಿ ಕಷ್ಟ ಇದೆ ಅಂತ,
ನಮ್ಮ ತಂದೆ ಕರೀತಾರೆ. ಕರೆದ್ಬಿಟ್ಟು ನೋಡೋ ಮಗು, ಇದನ್ನು ಮನೆಯಾಟ ಮಾಡ್ಬೋಣ, ಮಾಡಿ ಬರ್ತಾ ನೀನು, ನೀವು ಹರಿದಾಕ್ಬಿಡು ಆ ರೆಸಿಪ್ಟ್, ನನಗೆ ಜ್ಞಾಪಕ ಇವ್ರಿಗೆ ಯಾರಿಗೆ ಮಾಡ್ತೀನಿ ನಂಗೆ ಗೊತ್ತಾಗ್ಬಿಡೋದು ನನಗೆ ಅಂತ ಹೇಳ್ತಾರೆ. ಇದೆಲ್ಲ ಎಂಥ ಒಂದೊಂದು ಗುಣಗಳು ನೋಡ್ತು ಅಂದರೆ, ವಿ ಸೀತಾರಾಮಯ್ಯ ಹೋಗ್ತಾ ಇರ್ತಿರ್ತಾರೆ, ಅವ್ರ ಮನೆ ಚೌಕಟ್ಟು ಚಿಕ್ಕದಾಗಿರುತ್ತೆ, ಅವರು ನೋಡಿ ಆ ವಿ ಸೀತಾರಾಮಯ್ಯವರು ಯೋ ಇಂಥ ದೊಡ್ಡವ್ರನ್ನ ಮನೆ ಮನೆ ತಲೆ ತಗ್ಗಿಸ್ತಾರ ಅಂತ ಮತ್ತೊಮ್ಮೆ ವೆಂಕಣ್ಣ ಬರುವಾಗ ಆ ಚೌಕಟ್ಟನ್ನ ಎತ್ತರಿಸ್ಬಿಡ್ತಾರೆ. ಈ ಥರ ವೆಂಕಣ್ಣವ್ರ ಬಗ್ಗೆ ಇದ್ದಂಥ ಭಾವನೆ, ವೆಂಕಣ್ಣವ್ರು ನಡ್ಕೊಂಥದ್ದು ರೀತಿ ಒಂದಕ್ಕೊಂದು ಕೂಡ ಆ ಕಾಲದಲ್ಲಿ ಇಂಥ ಜನ ನೋಡೋಕ್ಕೆ ಸಾಧ್ಯವೇ ಇತ್ತು ಅಂತ ಅನಿಸುತ್ತೆ ನಮಗೆ. ಆ ಜಾತ್ಯತೀತ ಮನೋಭಾವ ಇರ್ಬೋದು, ಆ ಮನುಷ್ಯತ್ವ ಇರ್ಬೋದು, ಮಾನವೀಯತೆ ಇರ್ಬೋದು, ದೇವರಿರ್ಬೋದು. ಕ್ರಿಶ್ಚಾಸಿಗಳಿಗೆ ಒಮ್ಮೆ ಬಹಳ ಮರಣಾಂತಿಕ ಕಾಯಿಲೆ ಬಂದುಬಿಡುತ್ತೆ. ಬಂದಾಗ ಯಾವತ್ತೂ ಏನನ್ನೂ ದೇವ್ರಿಗೆ ಕೇಳಿದಂಥ ವೆಂಕಣ್ಣವರು ಕ್ರಿಶ್ಚಾಸಿಗಳ ಮಧ್ಯಮಕ್ಕೆ ಇಡ್ತಾರಂತೆ, ನನ್ನ ಆಯಸ್ಸು ಅರ್ಧ ಭಾಗ ಕೃಷ್ಣ ಕೊಟ್ಟು, ನಾನು ಕೃಷ್ಣ ಕೊಟ್ಬಿಡು ಅಂತ ಹೇಳ್ತಾರಂತೆ. ಇದು ನಾವು ಹೇಳ್ತಾವ್ರು ವಿ ಬಿಕಮ್ ಎಮೋಷನಲ್ ಸಚ್ ಗ್ರೇಟ್ ಪರ್ಸನ್, ಇದು ಇರೋಕ್ಕೆ ಸಾಧ್ಯವೇ ಎಲ್ಲರೂ ಅಂತ ಸ್ವಾಭಿಮಾನಕ್ಕೂ ಕೂಡ ಎತ್ತದ ಕೈ ವೆಂಕಣ್ಣವರು. ಒಮ್ಮೆ ಜಯಚಾಮ್ರ ಹೊಡೆದಂತೆ ಅವ್ರಿಗೆ ಪಾಠ ಮಾಡಬೇಕು ಅಂತ ಬರುತ್ತೆ, ತಮಗೆ ಗೊತ್ತಿರ್ಬೋದು ಆ ಘಟನೆ. ಆಗ ಅವರು ಹೋಗೋಕ್ಕೆ ಇಷ್ಟಪಡ, ಯಾಕೆಂದರೆ ತನ್ನ ಶಿಷ್ಯನಿಗೆ ಅಲ್ಲಿ ಶಿಷ್ಟಾಚಾರ, ವಿ ಹ್ಯಾವ್ ಟು ರೆಸ್ಪೆಕ್ಟ್ ಕಿಂಗ್, ಅದು ಒಂದು ಪ್ರೋಟೋಕಾಲ್, ಅದು ಇಷ್ಟ ಆಗೋಲ್ಲ ವೆಂಕಣ್ಣವ್ರಿಗೆ. ನನ್ನ ಶಿಷ್ಯ ಮುಂದೆ ನನ್ನ ತಲೆಬಾಗೋರಿಗೆ ಇಷ್ಟ ಇಲ್ಲ ಅಂತ ಹೇಳಿ ತೀನಂ ಶಿಕ್ಕಟವ್ರನ್ನ ಕಳಿಸ್ತಾರೆ, ಅವ್ರು ಪಾಠ ಮಾಡ್ತಾರೆ ಅವ್ರಿಗೆ ಜಯಚಾಮ್ರ ಹುಡುಗರಿಗೆ. ಹೀಗೆ ಅವರ ಈ ಎಲ್ಲ ಗುಣಗಳು ಒಂದಕ್ಕಿಂತ ಒಂದು ಭಾಳ ಅದ್ಭುತ. ತರಾಸುನ ತರಾಸು ಅಂತ ದೊಡ್ಡ ಕಾದಂಬರಿಗಾರಕ್ಕೆ ಮೂಲ ಪ್ರೇರಣೆನೇ ವೆಂಕಣ್ಣವರು. ಆ ಕಾಲದಲ್ಲಿ ಇಂಥ ತುಂಬ ಚಟುವಟಿಕೆ ಓಡಾಡ್ತು, ಎಸ್ ಎಲ್ ಸಿ ಬರೋ ಕಾಲಕ್ಕೆ ಅವನ ಡಿ ಸಿ ಅವರೆಲ್ಲ ಬಂದು ನೋಡ್ತಿರ್ತಾರೆ. ಆ ಕಾಲದಲ್ಲಿ ಹಿ ವಾಸ್ ವೆರಿ ಮಚ್ ಲೈಕ್ ಇಡ್ ಬೈ ನಿಲ್ಲಿಂಗಪ್ಪ ಫಾರ್ ಇಸ್ ಹೈ ಟ್ಯಾಲೆಂಟ್ಸ್ ಇನ್ ಚೈಲ್ಡ್ಹುಡ್ ಡೇಸ್. ಹಾಗಾಗಿ ಇದು ನೋಡ್ತಾರೆ ವೆಂಕಣ್ಣವರು, ಕರೀತಾರೆ ಒಂದು ಸರ್ ತರಾಸನ್ನು, ಬರೀ ಅಲ್ಲಿ ಏನು ಭಾಳ ಆಟ ಆಡ್ತಿಲ್ಲ, ಎಲ್ಲಿ ನೋಡೋ ಒಂದು ಕತೆ ಬರೆಯೋ, ನಿಂಗೆ 10 ರೂಪಾಯಿ ಕೊಡ್ತೀನಿ ಅಂತಂತಾರೆ. ಈತ ಬರೀತಾನೆ ಪುಟ್ಟನ ಚೆಂಡು ಅಂತ ಕತೆ ಬರೀತಾನೆ ಈತ, ಅದು ಓದಿ ವೆಂಕಣ್ಣ ಖುಷಿಯಾಗಿ ಶಬಾಸ್ ಅಂತಾರೆ. ಇದು ತರಾಸುಗೆ ಒಂದು ಸ್ಪ್ರಿಂಗ್ ಬೋರ್ಡ್ನ ನಿಲ್ಲಿಸಿ ಚಿಂಬಿಸ್ದಂಗೆ ಆಗುತ್ತೆ ಜೀವನದಲ್ಲಿ ಅವನಿಗೆ. ಹಾಗೆ ನಾನು ಬರ್ಕೊಂತ ಹೋಗ್ತಾನೆ. ಇದು ಬಹಳ ಅದ್ಭುತವಾದಂಥ ಒಂದು ಪ್ರಸಂಗ ತರಾಸು ಜೀವನ ವೆಂಕಣ್ಣವರಿಂದ ನಡೆಯುತ್ತೆ. ಈಗ ಅನೇಕ ಒಳ್ಳೆಯ ವಿಚಾರಗಳಿಗೆ ಇದಕ್ಕೆಲ್ಲ ಕೂಡ ವೆಂಕಣ್ಣವರೇ ಮೂಲ ಪ್ರೇರಣೆ.